फ्रेंड्स वेलकम टू क्लासिक एजुकेशन यूट्यूब चैनल। सो इवत्तिन उद्योग वार्तेदल्लि नावु डिस्कशन माड्तिद्दीवप्पंद्रे दि भारत कोऑपरेटिव बैंक लिमिटेड नंबर 30 15ने क्रॉस 3ने ब्लॉक जयनगर बेंगळूरु इल्लिरुवंत विविध हुद्देगळ बग्गे डिस्कशन माड्तिद्वि। सो नोड्रि अवरु एनु माड्तिद्दारे नेमकाति प्रकटणेयन्न बिडुगडे माडिदरे एनु हेळिदारप्प अंद्रे दि भारत कोऑपरेटिव बैंक लिमिटेड जयनगर बेंगळूरु इदरल्लि खाली इरुव ई केळकंड 18 हुद्देगळन्नु नेर नेमकाति माडिकोळ्ळलु ಅರ್ಹ ಅಭ್ಯರ್ಥಿಗಳಿಂದ ಖುದ್ದಾಗಿ ಅಥವಾ ಅಂಚೆ ಅಥವಾ ಕೊರಿಯರ್ ಮೂಲಕ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭದ ದಿನಾಂಕ 25/5/2022 ರಿಂದ 15/6/2022 ರ ಸಂಜೆ 5 ಗಂಟೆ ಒಳಗಡೆ ಇರುತ್ತದೆ ಅಂತ ಹೇಳ್ತಿದ್ದಾರೆ। ಹಾಗಾದ್ರೆ ಯಾವ ಯಾವ ಹುದ್ದೆಗಳಿದೆ ಅಂದ್ರೆ, ಸೋ ನೋಡಿ ಫಸ್ಟ್ ಹುದ್ದೆ ಬಂದ್ಬಿಟ್ಟು ಮುಖ್ಯ ಕಾರ್ಯನಿರ್ವಾಹಕರುಗಳು, ಒಟ್ಟು 1 ಹುದ್ದೆಗಳಿವೆ, ಇದು ಸಾಮಾನ್ಯ ಅಭ್ಯರ್ಥಿಗಳಿಗಿರುತ್ತೆ। ಹಿರಿಯ ವ್ಯವಸ್ಥಾಪಕರಲ್ಲಿ ಕೂಡ 1 ಹುದ್ದೆ ಇದೆ, ಇದು ಕೂಡ ಸಾಮಾನ್ಯ ಅಭ್ಯರ್ಥಿಗಳಿಗಿರುತ್ತೆ। ಕಂಪ್ಯೂಟರ್ ಮ್ಯಾನೇಜರ್ ಇಲ್ಲಿ ಕೂಡ ನಿಮಗೆ 1 ಹುದ್ದೆ ಇದೆ, ಸಾಮಾನ್ಯ ಅಭ್ಯರ್ಥಿಗಳಿಗಿರುತ್ತೆ। ನೆಕ್ಸ್ಟ್ ವ್ಯವಸ್ಥಾಪಕರಲ್ಲಿ 2 ಹುದ್ದೆಗಳಿವೆ, 3 ಹುದ್ದೆಗಳಿವೆ, 2 ಸಾಮಾನ್ಯರಿಗೆ, 1 ಪರಿಶಿಷ್ಟ ಜಾತಿ। ಅಕೌಂಟೆಂಟ್ ಅಲ್ಲಿ ನಿಮಗೆ 2 ಹುದ್ದೆಗಳಿದೆ, 1 ಸಾಮಾನ್ಯ, 1 ಪರಿಶಿಷ್ಟ ಪಂಗಡ। ಅಸಿಸ್ಟೆಂಟ್ ಅಕೌಂಟೆಂಟ್ ಅಲ್ಲಿ ನಿಮಗೆ 2 ಹುದ್ದೆಗಳಿವೆ, ಅದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ। ದ್ವಿತೀಯ ದರ್ಜೆ ಸಹಾಯಕರಲ್ಲಿ ನಿಮಗೆ 2 ಹುದ್ದೆಗಳಿವೆ, 1 ಸಾಮಾನ್ಯ, 1 3A ಕ್ಯಾಟಗರಿಗೆ ಇದೆ। ಇನ್ನೊಂದು ಅಟೆಂಡರ್ ಅಲ್ಲಿ ನಿಮಗೆ 6 ಹುದ್ದೆಗಳಿವೆ, ಅದರಲ್ಲಿ 1 ಪರಿಶಿಷ್ಟ ಜಾತಿಗಿದ್ರೆ 5 ಹುದ್ದೆಗಳು ಸಾಮಾನ್ಯರಿಗಿವೆ। ಸೋ ಇದಾದ್ಮೇಲೆ ನೋಡ್ರಿ ಸ್ಯಾಲರಿ ನೋಡೋದಾದ್ರೆ ಮುಖ್ಯ ಕಾರ್ಯನಿರ್ವಾಹಕರಿಗೆ ಪ್ರತಿ ತಿಂಗಳು 40,000 ರೂಪಾಯಿಂದ 56,550 ರೂಪಾಯಿ ಕೊಡ್ತಾರೆ। ಹಿರಿಯ ವ್ಯವಸ್ಥಾಪಕರಿಗೆ 36,300 ರೂಪಾಯಿಂದ 53,850 ರೂಪಾಯಿ ಕೊಡ್ತಾರೆ। ಕಂಪ್ಯೂಟರ್ ಮ್ಯಾನೇಜರ್ಗೆ 28,100 ರೂಪಾಯಿಂದ 50,100 ರೂಪಾಯಿ ಕೊಡ್ತಾರೆ। ಸೋ ಇಲ್ಲಿ ನೋಡ್ರಿ ಒಟ್ಟು ವೇತನ ಬೇರೆ ಕೊಟ್ಟಿದ್ರೆ ಒಟ್ಟು ವೇತನ ಎಷ್ಟಿರುತ್ತಪ್ಪ ಅಂದರೆ 80,400 ರೂಪಾಯಿ ಇರುತ್ತೆ ಮುಖ್ಯ ಕಾರ್ಯನಿರ್ವಾಹಕರಿಗೆ। ಹಿರಿಯ ವ್ಯವಸ್ಥಾಪಕರಿಗೆ 72,909 ರೂಪಾಯಿ ಇರುತ್ತೆ। ಕಂಪ್ಯೂಟರ್ ಮ್ಯಾನೇಜರ್ಗೆ 56,530 ಇರುತ್ತೆ। ವ್ಯವಸ್ಥಾಪಕರಿಗೆ ಕೂಡ ಏನಪ್ಪ ಅಂದರೆ 56,530 ರೂಪಾಯಿ ಇರುತ್ತೆ। ಅಕೌಂಟೆಂಟಿಗೆ 48,340 ರೂಪಾಯಿ ಇರುತ್ತೆ। ಅಸಿಸ್ಟೆಂಟ್ ಅಕೌಂಟಿಗೆ 43,546 ರೂಪಾಯಿ ಇರುತ್ತೆ। ದ್ವಿತೀಯ ದರ್ಜೆ ಸಹಾಯಕರಿಗೆ 35,606 ರೂಪಾಯಿ ಇರುತ್ತೆ। ನೆಕ್ಸ್ಟ್ ಅಟೆಂಡರ್ಗೆ ಎಷ್ಟಿರುತ್ತಪ್ಪ ಅಂದರೆ 25,319 ರೂಪಾಯಿ ಇರುತ್ತೆ। ನೆಕ್ಸ್ಟ್ ನೋಡ್ರಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ಏನು ವಿದ್ಯಾರ್ಹತೆ ಅಂದರೆ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಯಾವುದೇ ವಿಷಯದಲ್ಲಿ ಪದವಿ ಹೊಂದಿರಬೇಕು। CAIIB DBF ಡಿಪ್ಲೊಮಾ ಇನ್ ಕೋಆಪರೇಟಿವ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ತತ್ಸಮಾನ ಅರ್ಹತೆ ಅಥವಾ ಚಾರ್ಟೆಡ್ ಆರ್ ಕ್ಲಾಸ್ ಅಕೌಂಟೆಂಟ್ಗಳಲ್ಲಿ ಅಕೌಂಟೆಂಟ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿದವರಿಗೆ ಆದ್ಯತೆ ನೀಡಲಾಗುವುದು। ಬ್ಯಾಂಕಿಂಗ್ ವಲಯದಲ್ಲಿ ಮಧ್ಯಮ ಮತ್ತು ಹಿರಿಯ ಶ್ರೇಣಿಯಲ್ಲಿ ಕನಿಷ್ಠ 8 ವರ್ಷಗಳ ಸೇವಾ ಅನುಭವವಿರತಕ್ಕದ್ದು। ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇತ್ತೀಚಿನ ಮಾಹಿತಿ ಮತ್ತು ತಂತ್ರಜ್ಞಾನದ ಬಗ್ಗೆ ಅನುಭವ ಹೊಂದಿರತಕ್ಕದ್ದು। ನೆಕ್ಸ್ಟ್ ಹಿರಿಯ ವ್ಯವಸ್ಥಾಪಕರಿಗೆ ಡಿಗ್ರಿ ಮಾಡಿರಬೇಕು। ನೆಕ್ಸ್ಟ್ ಬ್ಯಾಂಕಿಂಗ್ ವಲಯದಲ್ಲಿ ಮಧ್ಯಮ ಮತ್ತು ಹಿರಿಯ ಶ್ರೇಣಿಯಲ್ಲಿ ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರತಕ್ಕದ್ದು। ಆಮೇಲೆ ಇತ್ತೀಚಿನ ಬ್ಯಾಂಕಿನ ಮಾಹಿತಿ ಬಗ್ಗೆ ಕ್ಷೇತ್ರದಲ್ಲಿ ಏನೇನು ತಂತ್ರಜ್ಞಾನ ಇದೆ ಅದರ ಬಗ್ಗೆ ಅನುಭವ ಇರಬೇಕಾಗುತ್ತೆ। ನೆಕ್ಸ್ಟ್ ಕಂಪ್ಯೂಟರ್ ಮ್ಯಾನೇಜರ್ಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಗಣಕ ವಿಜ್ಞಾನದಲ್ಲಿ BE ಪದವಿ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಸ್ನಾತಕೋತ್ತರ ಪದವಿ MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಹೊಂದಿರಬೇಕು ಮತ್ತು ಬ್ಯಾಂಕಿಂಗ್ ವಲಯದಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನದ ಬಗ್ಗೆ ವಿಭಾಗದಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿರುವ ಅನುಭವವನ್ನು ಹೊಂದಿರಬೇಕು। ವ್ಯವಸ್ಥಾಪಕರಿಗೆ ಕೂಡ ಏನಪ್ಪ ಅಂದರೆ ಯಾವುದೇ ವಿಷಯದಲ್ಲಿ ನೀವು ಪದವಿನ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ನಿಮಗೆ ಇರಬೇಕಾಗುತ್ತೆ। ಆಮೇಲೆ ಬ್ಯಾಂಕಿಂಗ್ ವಲಯದಲ್ಲಿ ನೀವು ಕನಿಷ್ಠ 5 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕಾಗತ್ತೆ। ಅಕೌಂಟೆಂಟಿಗೆ ನೋಡಿರಿ ನೀವೇನು ಮಾಡಿರಬೇಕಪ್ಪ ಅಂದರೆ ಯಾವುದೇ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ವಾಣಿಜ್ಯ ಸಹಕಾರ ಮ್ಯಾನೇಜ್ಮೆಂಟ್ ವಿಷಯಗಳಲ್ಲಿ ಪದವಿನ ಹೊಂದಿರಬೇಕು ಹಾಗೂ ಟ್ಯಾಲಿ ಕೋರ್ಸ್ನಲ್ಲಿ ತೆರಗಡೆಯಾದ ಪ್ರಮಾಣ ಪತ್ರದ ಜೊತೆಗೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು। ಬ್ಯಾಂಕಿಂಗ್ ವಲಯದಲ್ಲಿ ಕೆಲಸ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು। ಇದಾದಮೇಲೆ ಅಸಿಸ್ಟೆಂಟ್ ಅಕೌಂಟೆಂಟಿಗೆ ಕೂಡ ಏನಪ್ಪ ಅಂದರೆ ಸೇಮ್, ಇಲ್ಲಿ ಕೂಡ ಏನಪ್ಪ ಅಂದರೆ ಬ್ಯಾಂಕಿಂಗ್ ವಲಯದಲ್ಲಿ ಯಾರು ಕೆಲಸ ಮಾಡಿರ್ತಾರಲ್ಲ ಅವರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ। ದ್ವಿತೀಯ ದರ್ಜೆ ಸಹಾಯಕರಿಗೆ ಏನಪ್ಪ ಅಂದರೆ ದ್ವಿತೀಯ PUC ತೇರ್ಗಡೆ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಸೂಕ್ತ ಅರಿವಿರಬೇಕು। ಅಟೆಂಡರ್ಗೆ SSLC ಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ನೀವು ಓದಿರಬೇಕಾಗುತ್ತೆ। ಇಲ್ಲಿ ವಯೋಮಿತಿ ನೋಡಿದಾದರೆ ಕನಿಷ್ಠ ನಿಮಗೆ 18 ವರ್ಷ ಆಗಿರಬೇಕು। ಗರಿಷ್ಠ ಎಷ್ಟಪ್ಪ ಅಂದರೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ 40 ವರ್ಷಗಳು, ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 38 ವರ್ಷಗಳು, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 35 ವರ್ಷಗಳು। ಆಯ್ಕೆ ವಿಧಾನ ಯಾವ ಥರ ಇರುತ್ತಪ್ಪ ಅಂದರೆ ನಿಮಗೆ ಒಂದು ಲಿಖಿತ ಪರೀಕ್ಷೆ ಇರುತ್ತೆ, ಆಮೇಲೆ ಸಂದರ್ಶನ ಮಾಡ್ತಾರೆ, ಎರಡರ ಮೂಲಕ ಏನಪ್ಪ ಅಂದರೆ ನಿಮಗೆ ಆಯ್ಕೆಯನ್ನು ಮಾಡ್ತಾರೆ। ಸೊ ನೋಡ್ರಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ಏನಿರುತ್ತೆ, ಮುಖ್ಯ ಕಾರ್ಯನಿರ್ವಾಹಕರು ಹಿರಿಯ ವ್ಯವಸ್ಥಾಪಕರು
व्यवस्थापक अकौंटेंट असिसटेंट अकौंटेंट मत द्वितीय दर्जे सहायक ऐन 200 अंक लिखित परीक्षे कन्नड भाषे 50 अंक सामान्य इंग्लिश 25 अंक सामान्य ज्ञान 25 अंक सहकार विषय के 50 अंक भारत संविधान के 25 अंक संघ उद्देश कार्यचटिक 25 अंकोड़े आमेल कंप्यूटर मैनेजर के 200 अंक लिखित परीक्षे कन्नड भाषे 50 अंक सामान्य इंग्लिश 25 अंक सामान्य ज्ञान 25 अंक कंप्यूटर अथवा माहिती तंत्रज्ञान अथवा बैंकिंग तंत्रज्ञान बगे 100 अंकोड़े मेलिन हुद्दे लिखित परीक्षेयल्लि पड़ेयलाद अंक आधार मेले 1:5 अनुपातदल्लि संदर्शन के करेयलागुवुदु अभ्यर्थिगळु लिखित परीक्षेयल्लि गळिसिद अंकगळन्नु 85ಕ್ಕೆ ಇಳಿಸಿ ಪ್ರಾಪ್ತವಾದ ಅಂಕಗಳ ಜೊತೆಗೆ ಮೌಖಿಕವಾಗಿ ಸಂದರ್ಶನಕ್ಕೆ ಗರಿಷ್ಠ 15 ಅಂಕಗಳನ್ನು ಏರ್ಪಡಿಸಲಾಗುವುದು ಅಂದ್ರೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರಲ್ಲ ಅದನ್ನ ಏನು ಮಾಡ್ತಾರೆ 85% ಗೆ ಕನ್ವರ್ಟ್ ಮಾಡ್ತಾರೆ ಉಳಿದ 15% ವೇಟೇಜ್ ಯಾವುದು ಕೊಡ್ತಾರಪ್ಪ ಅಂದ್ರೆ ಇಂಟರ್ವ್ಯೂ ಕೊಡ್ತಾರೆ ಅದೇ ತರನೇ ಅಟೆಂಡರ್ ನೋಡಿ ಅಟೆಂಡರ್ ಹುದ್ದೆಯ ನೇಮಕಾತಿಗಾಗಿ ಅಭ್ಯರ್ಥಿಗಳು ನಿಗದಿಪಡಿಸಿರುವ SLC ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಅವರು ಪಡೆದ ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು ಆಮೇಲೆ ವಿದ್ಯಾರ್ಥಿ SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 85%ಕ್ಕೆ ಇಳಿಸಿ 15% ಅಂಕಗಳನ್ನು ಸಂದರ್ಶನಕ್ಕೆ ನೀಡಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಸೇಮ್ ಬಟ್ ನಿಮಗೆ ಎಕ್ಸಾಮ್ ಇರಲ್ಲ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಕರೀತಾರೆ ಬಟ್ ನೀವೇನು SSLC ಮಾರ್ಕ್ಸ್ ತಗೊಂಡಿರ್ತಿರಲ್ಲ ಅದನ್ನ ಏನು ಮಾಡ್ತಾರೆ ಅಂದ್ರೆ 85% ಗೆ ಕನ್ವರ್ಟ್ ಮಾಡ್ತಾರೆ ಇನ್ನ 15% ಅನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸಂದರ್ಶನಕ್ಕೆ ಕೊಡ್ತಾರೆ ನೆಕ್ಸ್ಟ್ ನೋಡಿ ಅರ್ಜಿ ಶುಲ್ಕ ಎಷ್ಟಿದೆಪ್ಪಾ ಅಂದ್ರೆ ಸಾಮಾನ್ಯ ಹಾಗೂ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತದೆ ಅರ್ಜಿ ಶುಲ್ಕವನ್ನು ದಿ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರ ಹೆಸರಿಗೆ DD ಅಥವಾ ಪೇ ಆರ್ಡರ್ಸ್ ಅಥವಾ ಪೋಸ್ಟಲ್ ಆರ್ಡರ್ಸ್ ಮೂಲಕ ಪಾವತಿಸಬೇಕದ್ದು ಅಂತ ಹೇಳಿದ್ದಾರೆ ಇದಾದ ಮೇಲೆ ಕೆಲವೊಂದಿಷ್ಟು ಅರ್ಹತಾ ಷರತ್ತುಗಳಿದೆ ಅದನ್ನ ನೀವು ಓದ್ಕೊಂಡ್ಬಿಡ್ರಿ ಸೋ ನಾವು ಏನು ಮಾಡ್ತೀವಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಆಫೀಷಿಯಲ್ ನೋಟಿಫಿಕೇಶನ್ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ ಅಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಓದ್ಕೊಂಡು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನೆಲ್ ಥ್ಯಾಂಕ್ ಯು